ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ 50 ಬೆಡ್ಗೆ ಬೇಕಾಗುವಂತಹ ಆಕ್ಸಿಜನ್ ಕನೆಕ್ಷನ್ ಅನ್ನು ಯಶಸ್ವಿಯಾಗಿ ಇಂದು ಡೆಮೋ ಮಾಡಲಾಗಿದೆ ಎಂದು ಮಾಜಿ ಸಚಿವ ಹಾಗೂ ಮಂಗಳೂರು ಶಾಸಕ ಯುಟಿ ಖಾದರ್ ತಿಳಿಸಿದ್ದಾರೆ. 50 ಬೆಡ್ಗೆ ಮುಂದಕ್ಕೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳಾದ ನರ್ಸ್, ಅಟೆಂಡರ್ಗಳು, ವೈದ್ಯರನ್ನು ನೇಮಿಸಲು ಜಿಲ್ಲಾಧಿಕಾರಿ, ಜಿಲ್ಲಾ ವೈದ್ಯಾಧಿಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳ ಜೊತೆಗೆ ಚರ್ಚಿಸಿ ರೂಪುರೇಷೆಯನ್ನು ತಯಾರು ಮಾಡಲಾಗಿದೆ. ತುರ್ತು ಕಾಲಘಟ್ಟಕ್ಕೆ ಮಾತ್ರ ವ್ಯವಸ್ಥೆಯನ್ನು ಮಾಡಲಾಗಿದೆ. ಭವಿಷ್ಯದಲ್ಲಿ ಗುಜರಾತ್ ಮತ್ತು ಬೆಂಗಳೂರಿನಲ್ಲಿ ಆದಂತಹ ಪರಿಸ್ಥಿತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಬಾರದು ಅನ್ನುವಂತಹ ಉದ್ದೇಶದಿಂದ ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತಾ ಇದೆ. ಅಂತಹ ಸ್ಥಿತಿ ಜಿಲ್ಲೆಯಲ್ಲಿ ಆಗಲು ಅಸಾಧ್ಯ. ಇಲ್ಲಿ ಬೇಕಾದಂತಹ ಸರ್ಕಾರಿ ಆಸ್ಪತ್ರೆಗಳು, ವೈದ್ಯಕೀಯ ಕಾಲೇಜು ಆಸ್ಪತ್ರೆಗಳು, ಖಾಸಗಿ ಆಸ್ಪತ್ರೆಗಳು ಸೇರಿದಂತೆ ಒಟ್ಟು 4,000 ಬೆಡ್ಗಳು ಜಿಲ್ಲೆಯಲ್ಲಿವೆ. ಅಲ್ಲಿಯೂ ವ್ಯವಸ್ಥೆಯನ್ನು ಕಲ್ಪಿಸಲು ಅಸಾಧ್ಯವಾದಲ್ಲಿ ಮಾತ್ರ ಉಳ್ಳಾಲದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಾಗುವುದು. ಶೀಘ್ರದಲ್ಲಿ ಕೋವಿಡ್ ಆಸ್ಪತ್ರೆಯನ್ನಾಗಿ ಮಾಡಲಾಗುವುದಿಲ್ಲ. ಇಲ್ಲಿ ದಿನನಿತ್ಯ ಲಸಿಕೆಗೆ, ಪರೀಕ್ಷೆಗೆ 150-200 ಮಂದಿ ಬರ್ತಾ ಇರ್ತಾರೆ. ವೃದ್ಧರು, ಮಕ್ಕಳು, ಗರ್ಭಿಣಿಯರು ಆಯುರ್ವೇದ, ಯುನಾನಿ, ಹೋಮಿಯೋಪತಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಅವರಿಗೆ ತೊಂದರೆಯಾಗದ ಉದ್ದೇಶದಿಂದ ಸದ್ಯಕ್ಕೆ ಕೋವಿಡ್ ಆಸ್ಪತ್ರೆ ಎಂದು ಘೋಷಿಸಲಾಗುವುದಿಲ್ಲ ಎಂದರು. ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ 50 ಬೆಡ್ಗೆ ಬೇಕಾಗುವಂತಹ ಆಕ್ಸಿಜನ್ ಕನೆಕ್ಷನನ್ನು ಯಶಸ್ವಿಯಾಗಿ ಇವತ್ತು ಡೆಮೋ ಮಾಡಲಾಗಿದೆ. ಇನ್ನು ಮುಂದಕ್ಕೆ ಅದಕ್ಕೆ ಬೇಕಾದ ಮೂಲಭೂತ ಸೌಕರ್ಯ ಹಾಗೂ ಅದಕ್ಕೆ ಬೇಕಾಗುವಂತಹ ನರ್ಸ್ಗಳು, ಅಟೆಂಡರ್ ಮತ್ತು ಡಾಕ್ಟರ್ ಬಗ್ಗೆ ಇವತ್ತು DC, DH ಮತ್ತು ನಮ್ಮ ಪ್ರೈವೇಟ್ ಹಾಸ್ಪಿಟಲ್ ಜೊತೆ ಚರ್ಚೆ ಮಾಡ್ತಾ ಒಂದು ರೂಪುರೇಷೆ ಕೂಡ ಇವತ್ತು ತಯಾರಿಸಲಾಗುತ್ತಿದೆ. ಈ ಒಂದು ವ್ಯವಸ್ಥೆ ನಾವು ಯಾಕೆ ಇವತ್ತು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಇದು ಎಮರ್ಜೆನ್ಸಿ ಕಾಲಘಟ್ಟಕ್ಕೆ ಮಾತ್ರ. ಭವಿಷ್ಯದಲ್ಲಿ ಗುಜರಾತ್ ಮತ್ತು ಬೆಂಗಳೂರಿನಲ್ಲಿ ಆಗುವಂಥ ಪರಿಸ್ಥಿತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಲಿಕ್ಕಿಲ್ಲ. ಯಾಕೆ, ನಮ್ಮಲ್ಲಿ ಬೇಕಾದ ಮೆಡಿಕಲ್ ಕಾಲೇಜಸ್, ಗೌರ್ಮೆಂಟ್ ಹಾಸ್ಪಿಟಲ್ಸ್, ಪ್ರೈವೇಟ್ ಹಾಸ್ಪಿಟಲ್ ಇದ್ದು ಸುಮಾರು 4,000 ಅಧಿಕ ಬೆಡ್ಗಳು ನಮ್ಮ ಜಿಲ್ಲೆಯಲ್ಲಿರುತ್ತಿದೆ. ಮುಂದಿನ ಭವಿಷ್ಯ ಒಂದೂವರೆ ತಿಂಗಳ ನಂತರ ಏನಾದರೂ ವ್ಯಾಪಕವಾಗಿ ಅದೆಲ್ಲವೂ ಕೂಡ ಫಿಲ್ಲಾಗಿ ಅಲ್ಲಿ ಎಲ್ಲಿಯೂ ಕೂಡ ಬೆಡ್ಡು ಸಿಕ್ಕುವುದಿಲ್ಲ ಎಂಬ ಸಂದರ್ಭಕ್ಕೆ ಉಳ್ಳಾಲದವರಿಗೆ ಕಷ್ಟ ಆಗಬಾರ್ದೆಂಬ ಉದ್ದೇಶದಿಂದ ಪೂರ್ವಭಾವಿಯಾಗಿ ಇದನ್ನು ಇವತ್ತು ತಯಾರು ಮಾಡಲು ಆಗಿದೆ. ಇದನ್ನು ನಾವು ಈಗಾಗಲೇ ಯಾಕೆ ಕೋವಿಡ್ ಆಸ್ಪತ್ರೆಯಾಗಿ ಓಪನ್ ಮಾಡುವುದಿಲ್ಲ ಅಂತ ಹೇಳಿದರೆ, ಈ ಆಸ್ಪತ್ರೆಗೆ ಈಗಾಗಲೇ ದಿವಸಕ್ಕೆ 250-200 ಜನ ಅದು ಲಸಿಕೆಗೆ, ಟೆಸ್ಟಿಗೆ, ಹೆರಿಗೆ, ಆಯುರ್ವೇದ, ಹೋಮಿಯೋಪತಿ, ಯುನಾನಿ ಮುಂತಾದ ಚಿಕಿತ್ಸೆಗೆ ಡೇಲಿ ಇವತ್ತು ಆ ಪೇಷಂಟ್ಗಳು ಬಂದು ಹೋಗುವ ಕಾರಣ ಕೋವಿಡ್ ಆಸ್ಪತ್ರೆಯಾಗಿ ಪ್ರಾರಂಭ ಮಾಡಿದರೆ ಈಗ ಆ ಎಲ್ಲ ಪೇಷಂಟ್ಗಳಿಗೆ ತೊಂದರೆ ಆಗ್ತದೆ ಮತ್ತು ಅದರ ರಿಸ್ಕ್ ಕೂಡ ಹರಡುವಂಥ ರಿಸ್ಕ್ ಕೂಡ ಇದೆ. ಆದ ಕಾರಣ ಇದು ವೆರಿ ಎಮರ್ಜೆನ್ಸಿಯಲ್ಲಿ ಅಂಥ ಕಾಲಘಟ್ಟ ಬಂದಾಗ ಮಾತ್ರ ಅದು ಪ್ರಾರಂಭಿಸಲಾಗುವುದು.